ನಾವು ಕೊಲೆ ಮಾಡದ? ಅಯ್ಯೋ ಹುಚ್ಚಿ, ಸಂಗ್ರಾಮ್ ಸಾಹೇಬ್ರೆ ಎಂತೆಂತವ್ರನ್ನ ಕೊಲೆ ಮಾಡಿದ್ರಿ ಅಂತ ಹೇಳಿಲ್ವಾ? ಅಂಥದ್ರಲ್ಲಿ ನಾವು ಗೀತನ್ ಕೊಲೆ ಮಾಡೋದು ಏನ್ ಮಹಾ? ಇಂಥದ್ದೆಲ್ಲ ಮಾಡಿದ್ರೇನೆ ಸಮಾಜದಲ್ಲಿ ನಾವು ಬಿಗ್ ಶಾಟ್ ಅನ್ನಿಸ್ಕೊಳ್ಳೋದು. ಏಯ್ ಎಲ್ಲಿದ್ದೀಯ ನೀನು? ಅವಳನ್ನ ಕುತ್ಕೆ ಇಸ್ಕಿ ಸಾಯಿಸೋದಾ, ಚಾಕು ತಗೊಂಡು ಚುಚ್ಚಿ ಸಾಯಿಸೋದಾ, ಇಲ್ಲ ಮೇಲಿಂದ ತಳ್ಳಿ ಸಾಯಿಸೋದಾ ಅಂತ ಯೋಚನೆ ಮಾಡ್ತಾ ಇದ್ದೆ. ನನ್ನ ಮಗನೇ ಎಲ್ಲೋ ಹೋಗ್ಬಿಟ್ಟಿಯಲ್ಲ ನೀನು. ಅಧಿಕಾರ ದಾಹಕ್ಕೋಸ್ಕರ ಮನೆ ಸೊಸೆನ ಸಾಯಿಸೋಕ್ ಸಿದ್ಧವಾಗಿದ್ದೀರಾ? ದೇವ್ರಂತ ನಮ್ಮಣ್ಣ ನಿಮ್ ಬಳಸಂಚಿಗ್ ಬಲಿಯಾಗಿ ಜೈಲ್ ಸೇರ್ದ, ನಿಮ್ ದೌರ್ಜನ್ಯಕ್ ಮಿತಿನೇ ಇಲ್ವಾ? ಛೀ, ನೀವು ಮನುಷ್ಯರಲ್ಲ ರಾಕ್ಷಸರು. ನಿಮ್ಮನ್ನೆಲ್ಲ ಜೈಲಿಗೆ ಕಳಿಸಿ ಶಿಕ್ಷೆ ಅನುಭವಿಸಕ್ ಮಾಡ್ಲಿಲ್ಲ, ನನ್ನ ಹೆಸರು ಗೀತಾನೇ ಅಲ್ಲ. ನೀನು ನಮ್ಮನ್ನ ಜೈಲಿಗೆ ಕಳಿಸ್ತೀಯಾ? ಕೋರ್ಟು ಅಂದ್ರೆ ಏನ್ ನಿಮ್ಮ ಅಪ್ಪನ ಮನೆ ಅನ್ಕೊಂಡಿದ್ಯಾ ಗುಬ್ಬಚ್ಚಿ? ನೀನು ನಮ್ ಗೂಡ್ನಲ್ಲಿದ್ಯಾ ಮರಿ? ಕೋರ್ಟ್ಗೆ ಸಾಕ್ಷಿ ಪುರಾವೆ ಬೇಕು. ನೀವು ಸಂಗ್ರಾಮ್ ಮಾತಾಡ್ಕೊಂಡಿದ್ನಲ್ಲ, ಈ ಕ್ಯಾಸೆಟ್ ನಲ್ಲಿ ರೆಕಾರ್ಡ್ ಮಾಡಿದೀನಿ, ಇದನ್ನ ಈಗಲೇ ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಕೊಡ್ತೀನಿ. ನಿನ್ನ ಹೊರಗೆ ಬಿಟ್ರೆ ತಾನೇ ಈ ಕ್ಯಾಸೆಟ್ ನ ಪೊಲೀಸ್ ಸ್ಟೇಷನ್ ಕೊಟ್ಬಿಡ್ತೀಯ? ನಿನ್ನ ಮತ್ತೆ ಕ್ಯಾಸೆಟ್ ನ ನಾವು ಯಮಲೋಕ ಕಳಿಸ್ಬಿಡ್ತೀವಿ. ಸೀಮೆಣ್ಣೆ ಕ್ಯಾನ್ ತಗೊಂಡ್ ಬಾರೆ. ಹುಡುಗಿ ಅವಳೆಲ್ಲಿ ಹೋಗ್ತಾಳ ಬಿಡು. ಈ ವಿಷಯ ಯಾರಾದ್ರೂ ಬಾಯ್ ಬಿಟ್ರೆ ನಿಮ್ ಮನೆಗೆ ಬೆಂಕಿ ಹಾಕ್ಬಿಡ್ತೀನಿ. ಹೋಗ ಅಲ್ಲಿಂದ. ಕಣ್ರ ಇನ್ಸ್ಪೆಕ್ಟರ್ ಸರ್. ಏನು? ಶ್ರೀನಿವಾಸಯ್ಯ ಅವ್ರ ಮಗ ಶ್ರೀಧರ್ ಇಬ್ರು ಸೇರಿ ಅವ್ರ ಸೊಸೆ ಗೀತಾಗೆ ಸೀಮೆಣ್ಣೆ ಸುರಿದು ಕೊಲೆ ಮಾಡ್ಬಿಟ್ರು ಸರ್. ಆ ಘೋರ ದೃಶ್ಯನ ನಾನೇ ಕಣ್ಣಾರೆ ನೋಡಿದ್ದೀನಿ ಸರ್. ನಾಳೆ ಕೋರ್ಟ್ ಅಲ್ಲಿ ನಾನೇ ಬಂದು ಸಾಕ್ಷಿ ಹೇಳ್ತೀನಿ. ದಯವಿಟ್ಟು ಬೇಗ ಕಂಪ್ಲೇಂಟ್ ತಗೊಂಡು ಅವರಿಬ್ಬರನ್ನ ಅರೆಸ್ಟ್ ಮಾಡಿ ಸರ್. ಅರೆಸ್ಟ್ ಮಾಡೋಕ್ ಮುಂಚೆ FIR ಬರೀಬೇಕು. ಬೇಗ ಬರೀರಿ ಸರ್, ನಾನೇ ಐ ವಿಟ್ನೆಸ್ ಅಂತ. ಅವರು ನನ್ನ ಕೊಲೆ ಮಾಡೋಕ್ಕೂ ಹಿಂಜರಿಯೋದಿಲ್ಲ. ಆಯ್ತು, ಅದೇನ್ ನಡೀತು ಅಂತ ನೀನೇ ಬರ್ಕೊಟ್ಬಿಡು. ಥ್ಯಾಂಕ್ ಯು ಸರ್.